18 ಸೆಪ್ಟೆಂಬರ್ 2018 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಉತ್ತಮ ಪ್ರಜಾಕೀಯ ಪಕ್ಷ ಅನ್ನೋದು ಲೋಕಾರ್ಪಣೆ ಮಾಡೋದಕ್ಕೆ ಮುಂಚೆ, ಇದು ಒಂಥರ ಲೋಕಾರ್ಪಣೆನೆ, ಅದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣ ವಿವರಗಳು ಕೊಡ್ತೀನಿ. ಅದಕ್ಕೂ ಮುಂಚೆ ಏನೇನು ಆಗಿದೆ ಅಂತ ಒಂದು ಸ್ವಲ್ಪ ವಿವರವಾಗಿ ಹೇಳ್ಬಿಡ್ತೀನಿ. ನಾವು 1 ವರ್ಷದ ಹಿಂದೆ ಪ್ರಜಾಕೀಯ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಮ್ಮ ರೆಸಾರ್ಟ್ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ಅದಾದ್ಮೇಲೆ ಏನೇನಾಯ್ತು ನಿಮಗೆ ಗೊತ್ತು, ಬೇರೆ ಯಾವುದೋ ಒಂದು ಪಕ್ಷದ ಜೊತೆ ಸೇರ್ಕೊಂಡ್ವಿ. ಏನಂದ್ರೆ ಸ್ವಲ್ಪ ಅವರು ನಾವು ಇದೇ ಕಾನ್ಸೆಪ್ಟ್ ಅನ್ಕೊಂಡ್ಬಂದ್ರು, ಬಟ್ ನೋಡಿದ್ರೆ ಮತ್ತೆ ಅದೆಲ್ಲೋ ಬೇರೆ ದಾರಿ ಹೇಳ್ಕೊಂಡೋಯ್ತು, ಇದು ಸರಿ ಇಲ್ಲ ಅನ್ಬಿಟ್ಟು ನಾವು ವಾಪಸ್ ಬಂದ್ವಿ. ಟೈಮ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ನಾವು ಇನ್ನೊಂದು ಪಕ್ಷದ ಜೊತೆ ಸೇರ್ಬೇಕಾಗಿ ಬಂತು. ಅದಾದ್ರ ಮೇಲೆ ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಆದರೂ ಹೋದ ಸತಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಳಕ್ಕಾಗಿಲ್ಲ, ಪರವಾಗಿಲ್ಲ ಒಳ್ಳೇದೇ, ಯಾಕಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ದಾರೆ. ಸೊ ಈಗ ನಮ್ಮದೇ ಒಂದು ಪಕ್ಷ ರಿಜಿಸ್ಟರ್ ಮಾಡಿದ್ದೀವಿ, ಉತ್ತಮ ಪ್ರಜಾಕೀಯ ಪಕ್ಷ ಅಂತ. ಇದಾಗಿ 1 ವರ್ಷದಿಂದ ಈ ಪ್ರಜಾಕೀಯ ಹೇಳಿ ನಾನು ಮತ್ತೆ ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ, ನಾನು ಎಲ್ರಿಗೂ ಅದನ್ನ ಹೇಳಿದ್ದೀನಿ, ಕೆಲಸ ಮಾಡಿಕೊಂಡೆ ಈ ಕೆಲಸ ಮಾಡಿ ಅಂತ. ತುಂಬ ಜನ ಇದಕ್ಕೋಸ್ಕರ ಸುಮಾರು 1 ವರ್ಷದಿಂದ ನಾನು ಪ್ರಜಾಕೀಯ ಅಂತೇಳಿ ನಾನು ಮರ್ತಿರ್ಬೋದು, ಇವ್ರು ಯಾರು ಮರ್ತಿಲ್ಲ, ಅದನ್ನು ಬೆಳೆಸ್ಕೊಂಡು ಇವ್ರು ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಅದರಲ್ಲಿ ತುಂಬ ಜನ ಇದ್ದಾರೆ, ಆಶಾ ಅವರಿದ್ದಾರೆ, ಛಾಯಾ ಅವರಿದ್ದಾರೆ, ನಮ್ಮ ವೆಂಕಟೇಶ್ ಅವರಿದ್ದಾರೆ, ತುಂಬ ಜನರ ಹೆಸರು ಹೇಳ್ಬೇಕು ಇವಾಗ ಹೇಳ್ತಾವೆ. ವಿಜಯ್ ಪ್ರಕಾಶ್ ಇದ್ದಾರೆ, ಮಾದೇಗೌಡ್ರು ಇದ್ದಾರೆ, ಚಂದ್ರೇಗೌಡ್ರು ಇದ್ದಾರೆ, ತುಂಬ ಜನ. ಎಷ್ಟು ಜನರ ಹೆಸರು ಹೇಳಿ ನಾನು, ಏನೋ ನಮ್ಮ ಚನ್ನಗಿರಿ ಇವರು, ಚಂದ್ರಶೇಖರ್, ಅರುಣ್ ನಾರು, ತುಂಬ ಜನ, ಸತ್ಯಪ್ರಕಾಶ್, ಮಂಜು, ಲೈವ್ ಮಂಜು, ಇನ್ನು ಬೇಸನ್ ಹೆಸರುಗಳಿದೆ ಹೇಳ್ತಾ ಹೋದ್ರೆ, ನಾನು ದಯವಿಟ್ಟು ಕ್ಷಮಿಸಿ ಯಾರ ಹೆಸರುಗಳಿಲ್ಲ, ಈ ಥರ ಅವ್ರುಗಳೇ ಅದನ್ನೇ ಕ್ಯಾರಿ ಆನ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ರು. ಎಲ್ಲರಿಗೂ ಧನ್ಯವಾದ. ಇದ್ರ ಜೊತೆಲಿ ನನ್ನ ಫ್ಯಾಮಿಲಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಸುಧೀಂದ್ರ, ನಮ್ಮ ನಾಗರಾಜ್ ಅವರು, ನನ್ನ ಜೊತೆ ಇರೋ ಶ್ರೀರಾಮು, ಲೋಕಿ, ರಾಜಾರಾಮು, ನನ್ನ ಜೊತೆ ಇರೋಂಥ, ಆಮೇಲೆ ನಿತಿನ್, ಆಮೇಲೆ ಪ್ರಸನ್ನ, ಧನಂಜಯ್, ಆಮೇಲೆ ತುಂಬ ಜನ ಇದ್ದಾರೆ ನನ್ನ ಜೊತೆ, ದೊಡ್ಡ ಗ್ಯಾಂಗ್ ಇದೆ, ಅವರೆಲ್ಲ ಇದ್ರ ಜೊತೆಲಿ ನಿಸ್ವಾರ್ಥದಿಂದ ಇದ್ರ ಕೆಲಸ ಮಾಡ್ಕೊಂಡು ಇದ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ವಿನಯ್ ಇರ್ಬೋದು, ಆಮೇಲೆ ಬೇಜಾರು ಮಾಡ್ಕೊಂಬಿಡಪ್ಪ, ನೀನು ಇದ್ದಿ ಅವಾಗವಾಗ ಬಂದು ಹೋಗ್ತೀಯ ಅಷ್ಟೇ, ನೀನು ಪರವಾಗಿಲ್ಲ. ಶುಭಾಕರ್, ಕೆಲವರು ಇದ್ದಾರೆ, ಮುರಳಿ ಮೋಹನ್, ಬಹಳ ಏನೋ ನಮ್ಗೆ ಅಡ್ವೈಸ್ ಮಾಡ್ತೀನಿ, ಡೈರೆಕ್ಟರ್ ರಾಮಮೂರ್ತಿ ಅವರು, ಸುರೇಶ್ ಕುಂದರ್ ಅವರು, ನವೀನ್ ಅವರು. ನೋಡಿ, ಅಸಾಮಾನ್ಯ ಪ್ರಜಾಪ್ರಭುಗಳಿಗೆ ಸುಸ್ವಾಗತ. ಅಸಾಮಾನ್ಯರೆಲ್ಲ ಕ್ಲಾಪ್ಸ್ ಹೊಡಿರಪ್ಪ. ಈ ಪ್ರಜಾಕೀಯ ವೇದಿಕೆ ನಿಮ್ಮದು, ಬನ್ನಿ ಸೇರಿ ಮುನ್ನಡೆಸಿ, ಎಲ್ಲ ನೀವು ಮಾಡ್ಬೇಕಿದು, ಅದು ಸತ್ಯ ಅಂತ ಪ್ರೂವ್ ಮಾಡ್ತಾನೆ ಹೋಗ್ತೀನಿ ನಾನು. ಎಲ್ಲರೂ ಅನ್ಕೊಳ್ಳೋದು ಪೊಲಿಟಿಕಲ್ ಪಾರ್ಟಿ ಅನ್ಕೊಳ್ಳಿ ಇವರೆಲ್ಲ ಮಾಡ್ಕೊಂಡಿರ್ತಾರೆ ಸುಮ್ಮನೆ ಹೆಸರಿಗೆ ನಿಮ್ದು ಅಂತಾರೆ ಅಂತ, ಬಟ್ ಇದು ಪರಿಪೂರ್ಣ ನಿಮ್ದೇ ಆಗಿರುತ್ತೆ ನೋಡ್ತಾ ಹೋಗಿ. ನೋಡಿ, ವ್ಯಾಪಾರಿ ರಾಜಕೀಯದಿಂದ ಪಾರ್ಟಿ ಫಂಡ್, ತಂಡ ರಚನೆ, ಪರಸ್ಪರ ಕೆಸರಾಟ, ಹಣಬಲ, ಜಾತಿ ಬಲ, ತೋಳ್ಬಲ, ಖ್ಯಾತಿ ಬಲ, ಇವ್ಯಾವುದು ಇಲ್ದೇನೆ ವೃತ್ತಿಪರ ಪ್ರಜಾಕೀಯದ ಕಡೆಗೆ ಬಿಸ್ನೆಸ್ ಅನ್ನೋ, ಪಾಲಿಟಿಕ್ಸ್ ಬಿಸ್ನೆಸ್ ಆಗ್ತಾ ಇರೋ ಈ ಸಂದರ್ಭಗಳಲ್ಲಿ ಅದನ್ನ ಪ್ರೊಫೆಷನಲಿಸಂ ತರಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಏನಂದ್ರೆ ಆರ್ಟ್ ಆಫ್ ಗವರ್ನೆನ್ಸ್, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅನ್ನೋದು ಇಟ್ಕೊಂಡು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಆಕಾಂಕ್ಷಿಗಳು ಮಾಡಿಕೊಳ್ಳಬೇಕಾದ ಪೂರ್ವ ಸಿದ್ಧತೆಗಳು, ಇಲ್ಲಿ ನಮ್ಮ ಜೊತೆ ಬಂದು ಸೇರ್ಬೇಕು ಅಂದ್ರೆ ಆಕಾಂಕ್ಷಿಗಳು, ಇದು ಬಹಳ ಇಂಪಾರ್ಟೆಂಟ್. ಓಕೆ, ಏನಂದ್ರೆ ಅಭ್ಯರ್ಥಿಗಳನ್ನ ನೋಡೋದೇ ಏನಂದ್ರೆ ರೀಚಬಿಲಿಟಿ, ಓ ಇವನ್ ನಿಲ್ಸಿದ್ರೆ ಗೆಲ್ತಾನ, ಇವನಿಗೆ ಜಾತಿ ಪವರ್ ಇದೆಯಾ, ಹಣದ ಪವರ್ ಇದೆಯಾ ಅಂತಾನೆ ನೋಡ್ತಾರೆ. ಬಟ್ ನಾವು ಅದನ್ನ ಯಾವುದನ್ನು ನೋಡ್ತಾ ಇಲ್ಲ, ಹೆಂಗ್ ಗೆಲ್ತೀರಾ ಅಂತ ಕೇಳ್ಬೋದು. ನನ್ನ ಪ್ರಕಾರ ಒಂದ್ ಹೇಳ್ತೀನಿ ಕೇಳಿ, ಇದಕ್ಕೆ ಮುಂಚೆ ಒಂದ್ ಸತ್ಯ ಹೇಳ್ಬಿಡ್ತೀನಿ, ಒಂದು ಗಾದೆ ಇದೆ, ಸುಳ್ಳು ಊರೆಲ್ಲ ಸುತ್ಕೊಂಡ್ ಬಂದ್ಬಿಡುತ್ತೆ, ಸತ್ಯ ಮನೆ ಹೊರಗೆ ದಾಟಕ್ ಮುಂಚೆ. ಕರೆಕ್ಟ್ ತಾನೆ, ಸತ್ಯ ಹೊಸಲ್ ದಾಟಕ್ ಮುಂಚೆ ಸುಳ್ಳು ಊರೆಲ್ಲ ಸುತ್ಕೊಂಡ್ ಬಂದಿತ್ತು, ಸುಳ್ಳು ಅಷ್ಟೊಂದು ಪವರ್ಫುಲ್ ಅಂತ. ಬಟ್ ಅದು ನಿಜವಾಗ್ಲೂ ಸುಳ್ಳು, ಅದು ಯಾಕೆ ಗೊತ್ತಾ, ಸುಳ್ಳು ಯಾಕೆ ಸುತ್ಕೊಂಡ್ ಬರುತ್ತೆ ಅಂದ್ರೆ, ಸುಳ್ಳು ಇಟ್ಕೊಳ್ಳೋದು ಬಹಳ ಈಸಿ, ಜನಕ್ಕೆ ಮಜಾ ಕೊಟ್ಬಿಡುತ್ತೆ, ಟೈಯತ್ ರೌಂಡ್ ಹೊಡ್ಕೊಂಡ್ ಬಂದ್ಬಿಡ್ತಾರೆ. ಸತ್ಯನ ಇಟ್ಕೊಳ್ಳೋದು ಬಹಳ ಕಷ್ಟ, ಬಟ್ ಸತ್ಯನ ಹಿಡ್ಕೊಂಡ್ರೆ ಕರೆಕ್ಟ್ ಆಗಿ ಅದು ವಿಶ್ವನೇ ತಿರುಗಿಸ್ಕೊಂಡ್ ಬಂದ್ಬಿಡುತ್ತೆ. ಕರೆಕ್ಟಾ? ಬಟ್ ನಾವು ಸತ್ಯದಲ್ಲಿ ಇರೋದು ಸ್ವಲ್ಪ ಕಷ್ಟನೇ, ಪ್ರಯತ್ನ ಪಡ್ತಾನೆ ಇರ್ಬೇಕು. ನಾನು ಸತ್ಯದಲ್ಲಿ ಬಂದ್ಬಿಡಿದೀನಿ ಅಂತಲ್ಲ ಹೇಳ್ತಾನೆ ಇದ್ದೀನಿ, ಪ್ರಯತ್ನ ಪಡ್ತಾನೆ ಇದ್ದೀನಿ, ನಾವೆಲ್ಲರೂ ಪ್ರಯತ್ನ ಪಡ್ತಾ ಇರ್ಬೇಕು. ಈಗ ನಮ್ಮಲ್ಲಿ ಬಂದು ಸೇರ್ಬೇಕು ಅಂದ್ರೆ, ಅಂದ್ರೆ ಇದಕ್ಕೆ ಸಪೋರ್ಟ್ ಆಗಿ ಯಾರು ಬೇಕಾದ್ರೂ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ನಮ್ಮಲ್ಲಿ ಬಂದು ಏನೋ ಮೇಯ್ನ್ ಆಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ರೆ ಈ ತರ ಇರುತ್ತೆ. ನೋಡಿ, ಒಬ್ಬ ವಿಲೇಜ್ ಇಂದ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಬೇಕು ಅಂದ್ರೆ ಅವ್ರ ಇಡೀ ಕಂಪ್ಲೀಟ್ ನೋಡಿ, ಇಲ್ಲಿ ಹಾಸ್ಪಿಟಲ್, ರೋಡ್ಸ್, ಕೆರೆ, ಏನೇನಿದೆಯೋ, ಅಂಗನವಾಡಿ ಇರ್ಬೋದು, ಸ್ಕೂಲ್ ಇರ್ಬೋದು, ಪ್ರತಿಯೊಂದನ್ನು ವಿಷುವಲ್ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ಇಟ್ಕೊಂಡು ಅವರ ಕಲ್ಪನೆ ಏನಿದೆ ಅಂತ ಒಂದು ಪ್ಲಾನ್ ಮಾಡ್ಕೊಬೇಕು. ನೋಡಿ, ಇಲ್ಲಿ ಪ್ಲಾನ್ ಇದೆ, ಆಕಾಂಕ್ಷಿತ ಕನಸಿನಹಳ್ಳಿಯ ಗ್ರಾಮದ ಯೋಜನೆ ಒಂದು ಪ್ಲಾನ್ ಮಾಡಿಕೊಂಡು ಆ ಪ್ಲಾನ್ ಮಾಡಿದ ಮೇಲೆ ಇದು ಸಿಟಿಗೂ ಅನ್ವಯಿಸುತ್ತೆ, ಸಿಟಿಲೂ ಕೂಡ ಇದೇ ಥರ ವಾರ್ಡ್ ವೈಸ್ ಅಂದರೆ ಸ್ಮಾಲರ್ ಸ್ಕೇಲಿಂದ ಹೋಗ್ತಾ ಇದ್ದೀನಿ, ವಾರ್ಡಲ್ಲಿ ಇದೇ ಥರ ಅವನು ಅನಲೈಸ್ ಮಾಡಿ ಅದಕ್ಕೊಂದು ಇದು ಮಾಡಿ ಒಂದು ಪ್ಲಾನ್ ಮಾಡಿಕೊಂಡು ಅದನ್ನು ವಿಲೇಜಲ್ಲಿ ಜನಗಳ ಜೊತೆ ಡಿಸ್ಕಸ್ ಮಾಡಿ ಇದೆಲ್ಲ ವಿಡಿಯೋ ಮಾಡಬೇಕು.
ಇದನ್ನು ವಿಡಿಯೋ ಮಾಡಿದ್ರೆ ನಮ್ಮ ಹತ್ರ ತರಬೇಕು. ಇದನ್ನು ವಿಡಿಯೋ ಮಾಡಿ ಸಿಟಿಲೂ ಕೂಡ ಜನಗಳ ಜೊತೆ ಡಿಸ್ಕಸ್ ಮಾಡಿ ಅದನ್ನ ವಿಡಿಯೋ ಮಾಡಿಕೊಂಡು ಆಮೇಲೆ ಎಕ್ಸ್ಪರ್ಟ್ ಜೊತೆ ಕೂತ್ಕೊಂಡು ಒಂದು ಬಜೆಟ್ ಒಂದು ಟೈಮ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಫೈನಲ್ ಪ್ಲಾನ್ ಮಾಡಿಕೊಂಡು ಅದನ್ನ ನಮಗೆ www.prajakiya.organization.org ಅಂತ ವೆಬ್ಸೈಟ್ ಒಂದೇ ದಾರಿ ವೆಬ್ಸೈಟ್ ಮೂಲಕನೇ ಬರಬೇಕು.